ನಮಸ್ಕಾರಗಳೇ ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನದ ಮುಖ್ಯವಾದಂಥ ಪ್ರಶ್ನೆಗಳನ್ನು ನೋಡುವ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟದಂತು. ಆ ಮೊದಲ ಪ್ರಶ್ನೆ ನೋಡೋದಾದರೆ, ನ್ಯಾಯಮೂರ್ತಿ ಹೇಮಾ ಆಯೋಗವನ್ನು ಯಾವ ಭಾರತೀಯ ರಾಜ್ಯವು ರಚಿಸಿತು? ಪ್ರಸ್ತುತ ಸುದ್ದಿ ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳವಾಗಿರುತ್ತದೆ. ನನ್ನ ಪ್ರಶ್ನೆ, ಇತ್ತೀಚೆಗೆ ಗುರುತಿಸಲಾದ ಸ್ಕೈಲೋಪಾಂಗ್ ನಂದಾನಿ ಒಂದು ಜಾತಿಯ ಡ್ಯಾಶ್ ಆಗಿದೆ, ಇದೊಂದು ಪ್ರಾಣಿ, ಇದು ಯಾವ ಜಾತಿಗೆ ಸೇರಿದೆ ಅಂತ. ಆಪ್ಷನ್ ಎ ಮೃದ್ವಂಗಿ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೃದ್ವಂಗಿ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿಯಾಗಿದೆ. ಆಪ್ಷನ್ ಬಿ ಸಾರಿ ನಂತರ ಪ್ರಶ್ನೆ, ಮಾಘಮೇಳ 2022 ಯಾವ ರಾಜ್ಯದಲ್ಲಿ ನಡೆಯುವ ಒಂದು ವಾರ್ಷಿಕ ಧಾರ್ಮಿಕ ಜಾತ್ರೆಯಾಗಿದೆ? ಅದರ ಹೆಸರು ಮಾಘಮೇಳ 2022. ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ಮಾಘಮೇಳ ಎಂಬ ಒಂದು ವಾರ್ಷಿಕ ಧಾರ್ಮಿಕ ಜಾತ್ರೆಯನ್ನು ಆಚರಿಸುತ್ತದೆ. ನಂತರ ಪ್ರಶ್ನೆ, ಹೈಡ್ರೋ ಪೀಸ್ ಗ್ರಾಸಿಲ್ ಅಪರೂಪದ ಸಮುದ್ರ ಹಾವಾಗಿದೆ, ಇದು ಯಾವ ರಾಜ್ಯದಲ್ಲಿ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬಂದಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಹೈಡ್ರೋ ಪೀಸ್ ಗ್ರಾಸಿಲೀಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯದಲ್ಲಿ ಈ ಸಮುದ್ರದ ಅಪರೂಪ ಹಾವು ಕಂಡುಬಂದಿದೆ. ನಂತರ ಪ್ರಶ್ನೆ, ಯಾವ ತಂತ್ರಜ್ಞಾನ ವೇದಿಕೆಯು ಜಾಗೃತ ಮತದಾನರು ಜಾಗೃತ್ ವೋಟರ್ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ ಇತ್ತೀಚೆಗೆ? ಯಾವ ತಂತ್ರಜ್ಞಾನವು ಜಾಗೃತ್ ಮತದಾನರು ಅಥವಾ ಜಾಗೃತ್ ವೋಟರ್ಸ್ ಎಂಬ ಒಂದು ಅಭಿಯಾನವನ್ನು ಪ್ರಾರಂಭಿಸಿದೆ, ಅದು ಯಾವ ಸಂಸ್ಥೆ? ಆಪ್ಷನ್ ಎ ಫೇಸ್ಬುಕ್, ಆಪ್ಷನ್ ಬಿ ಮೈಕ್ರೋಸಾಫ್ಟ್, ಆಪ್ಷನ್ ಸಿ ಟ್ವಿಟರ್, ಆಪ್ಷನ್ ಡಿ ಗೂಗಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟ್ವಿಟರ್ ಇದನ್ನು ಸ್ಥಾಪಿಸಿದೆ. ಧನ್ಯವಾದಗಳು ಗೆಳೆಯರೇ. ಇದು ಈ ದಿನದ ಮುಖ್ಯವಾದಂಥ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು. ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.